ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹರಪನಹಳ್ಳಿ ಪಟ್ಟಣದ ಅನಂತಹಳ್ಳಿಯ ಆದರ್ಶ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಹರಪನಹಳ್ಳಿ ಪಟ್ಟಣದ ಅನಂತಹಳ್ಳಿ ಆದರ್ಶ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಇವರ ಸಹಯೋಗದಲ್ಲಿ ಉಚಿತ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಹಿರಿಯ ನ್ಯಾಯಾಧೀಶ ಉಂಡಿ ಮಂಜುಳಾ ಶಿವಪ್ಪನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಪರೀಕ್ಷೆ ಎಂದರೆ ಭಯವಿದ್ದು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡುತ್ತೀರಿ. ಇಡೀ ವರ್ಷ ಪಟ್ಟ ಪರಿಶ್ರಮ 3 ಗಂಟೆಗಳಲ್ಲಿ ಬರೆಯಬೇಕು. ನೆನಪಿನ ಶಕ್ತಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ ಎಂದು ಹೇಳಿದರು. ಅವರು ಹೇಳಿದ್ರು, ಮಕ್ಕಳಿಗೆ ಎಕ್ಸಾಮ್ ಭಯ ಜಾಸ್ತಿ. ಈಗ ನೋಡಿ, ವಿದ್ಯಾಭ್ಯಾಸ ಹೇಗಿದೆ ಅಂದ್ರೆ ನೆನಪಿನ ಶಕ್ತಿ ಆಧಾರದಲ್ಲಿ ನಿಂತಿದೆ. ನಾವು ಇಡೀ ವರ್ಷ ಎಲ್ಲ ಕಲ್ತದ್ದನ್ನ ನಾವು 3 ಗಂಟೆಯಲ್ಲಿ ಬರೆದ್ಬಿಡ್ಬೇಕು. ಎಲ್ಲಾ ನೆನಪಿಟ್ಕೊಂಡು ಅವ್ರು ಯಾವ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಉತ್ತರ ಬರ್ದ್ಬಿಡ್ಬೇಕು. ನಮ್ಮ ಇಡೀ ವರ್ಷ ನಾವು ಪಟ್ಟ ಪರಿಶ್ರಮ 3 ಗಂಟೆಗಳಲ್ಲಿ ನಿರ್ಧಾರ ಆಗುತ್ತೆ. ನೆನಪಿನ ಶಕ್ತಿಗೆ ಹೆಚ್ಚು ಆದ್ಯತೆ ಇರುವಂತಹ ನಮ್ದು ಸಿಸ್ಟಮ್ ಇದೆ. ಅದಕ್ಕೆ ನೆನಪಿನ ಶಕ್ತಿ ಮನುಷ್ಯನ್ಗೆ ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಮುಖ್ಯ. ಆ ನೆನಪಿನ ಶಕ್ತಿ ಹೇಗೆ ಬೆಳೆಸ್ಕೋಬೇಕು, ಆ ನೆನಪಿನ ಶಕ್ತಿಗೋಸ್ಕರ ಏನಾದ್ರು ಟಾನಿಕ್ ತಗೋಬೇಕಾ, ಏನಾದ್ರು ಔಷಧಿ ತಗೋಬೇಕಾ? ನಿಮ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬಾ ತೋರಿಸ್ತಾರೆ, ಆದ್ರೆ ಅದೆಲ್ಲ ಸುಳ್ಳು ಮಕ್ಕಳೇ. ಆ ರೀತಿ ಯಾವ ಟಾನಿಕಿಂದಾಗಲಿ ಯಾವುದೇ ಒಂದು. ಅಲ್ಲದೆ ವ್ಯಕ್ತಿತ್ವ ವಿಕಸನ ತರಬೇತುದಾರ ಮಂಜುನಾಥ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ರಾಮನಮಲಿ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ಆದರ್ಶ ವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಒಂದು ದತ್ತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ದತ್ತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಅವರಿಗೆ ಎಲ್ಲ ಮನವರಿಕೆ ಮಾಡಲಾಯಿತು. ಪರೀಕ್ಷೆ ಎಂಬ ಗುಮ್ಮ ಬಂದ ಕೂಡಲೇ ವಿದ್ಯಾರ್ಥಿ ಮಿತ್ರರೆಲ್ಲರೂ ಸ್ವಲ್ಪ ತಮ್ಮ ಮನಸ್ಸನ್ನು ವಿಚಲಿತಗೊಳಿಸ್ತಾರೆ. ಆದರೆ ಅದನ್ನು ಹೇಗೆ ಎದುರಿಸ್ಬೇಕು, ಯಾವ ರೀತಿ ಎದುರಿಸ್ಬೇಕು ಅಂತಕ್ಕಂಥ ವಿಷಯದಲ್ಲಿ ನಮ್ಮ ಉಪನ್ಯಾಸಕ ಮಿತ್ರರಾದ ಮಂಜುನಾಥ್ ಸಹಕಾರ್ ಅವರು ಜಗಳೂರಿನ ಭದ್ರತಾ ಶಾಲೆಯ ಸಹಯೋಗದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತಿ ನಡೆಯಿತು. ಇದರಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಸುಮಾರು ವಿಚಾರಗಳನ್ನು ಮಕ್ಕಳಿಗೆ ಧಾರೆ ಎರೆದಾಯಿತು. ಏನು ಅಂದರೆ, ಮೊದಲು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಂಥದ್ದು, ಜೊತೆಗೆ ಆತ್ಮವಿಶ್ವಾಸದಿಂದ ಓದುವಂಥದ್ದು ಹೇಗೆ, ಏಕಾಗ್ರತೆಯನ್ನು ಯಾವ ಥರ ಗಳಿಸೋದು, ಧ್ಯಾನದ ಮುಖಾಂತರ ಏಕಾಗ್ರತೆಯನ್ನು ಗಳಿಸಿ ಆ ವಿದ್ಯಾರ್ಜನೆಯಲ್ಲಿ ಅದು ಅನುಕೂಲ ಆಗೋ ರೀತಿಯಾದಂಥದ್ದು, ಮತ್ತು ಮೆದುಳು ಮತ್ತು ಮನಸ್ಸಿನ ಮಹತ್ವವನ್ನು ನಮ್ಮ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಶಿವಾನಂದಪ್ಪ, ಶಾಲೆಯ SDMC ಅಧ್ಯಕ್ಷ KE ಉಚ್ಚಿಂಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು.